ವಸಂತೆ ಯಾವುದೇ ರೀತಿಯಂತ ಡಿಲೇ ಮಾಡಬೇಡಿ, ಸಹನೆ ಕಟ್ಟೆ ಹೊಡೆಯುವಂತ ಕೆಲಸ ನೀವು ಮಾಡಿದ್ರೆ ಸರ್ಕಾರಿ ನೌಕರರು ಮುಂದಿನ ದಿನಗಳಲ್ಲಿ ಇದರ ವ್ಯತಿರಿಕ್ತ ಪರಿಣಾಮ ಬೀರಲಿದ್ದಾರೆ ಅಂತ ಹೇಳಿದಾಗ ಮುಖ್ಯಮಂತ್ರಿಗಳು ಅದಕ್ಕೆ ಎಚ್ಚೆತ್ತುಕೊಂಡಿದ್ದು. ಹಣಕಾಸಿನ ಸಚಿವರಾಗಿರುವಂತ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಂತ ಡಿಲೇ ಮಾಡೋದಿಲ್ಲ. ಸೋಮವಾರ ಅಥವಾ ಮಂಗಳವಾರ ಏನು ಸರ್ಕಾರಿ ಆದೇಶದೊಂದಿಗೆ ನೌಕರರಿಗೆ ಸಿಹಿ ಸುದ್ದಿ ನೀಡ್ತೀನಿ, ಲೇಟಾಗಿ ಮಾಡ್ತೀನಿ ಆದರೆ ಲೇಟೆಸ್ಟ್ ಆಗಿ ಕೊಡ್ತೀನಿ ಅಂತ ಹೇಳ್ತಾ ಇರುವಂಥ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಮನಗೆಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ಮಾಹಿತಿ ದಯವಿಟ್ಟು ರಾಜ್ಯ ಸರ್ಕಾರಿ ನೌಕರರು ಯಾರೆಲ್ಲ ಲೈವಲ್ಲಿ ನೋಡ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ನಮಗೆ ಒಂದು ಹುಮ್ಮಸ್ಸು ಎಂಬುದರ ಬಗ್ಗೆ ಮಾಹಿತಿ. ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ದೀಪಾವಳಿಯ ಹಬ್ಬದ ಉಡುಗೊರೆ ನೀಡಿದ ಕೇಂದ್ರದಲ್ಲಿ DA ಹೆಚ್ಚಳದ ಬಳಿಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ DA ಏರಿಕೆ ಕುರಿತ ಆದೇಶವನ್ನು ಹೊರಡಿಸಲಾಗುತ್ತಿದೆ. 7ನೇ ವೇತನ ಆಯೋಗದ ವರದಿ ಶಿಫಾರಸಿನ ಅನ್ವಯ ರಾಜ್ಯ ಸರ್ಕಾರಿ ನೌಕರರಿಗೆ DA ಹೆಚ್ಚಳ ಮಾಡಲಿದೆ. ಸೋಮವಾರ ಅಥವಾ ಮಂಗಳವಾರ ಈ ಕುರಿತು ಸರ್ಕಾರಿ ಆದೇಶ ಪ್ರಕಟವಾಗಲಿದೆ. ಹೌದು, ನಾನು ಅವಾಗಲೇ ನಿಮ್ಗೆ ಹೇಳ್ತಾ ಇರುವಂಥ ಮುಖ್ಯ ವಿಷಯನೇ ಇದೆ. ನೀವು ಯಾವುದೇ ರೀತಿ ಅಂತ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. DA ನೋಡ್ತಾ ಇದ್ದೀರಾ, ಈ ರಾಜ್ಯ ಸರ್ಕಾರಿ ನೌಕರರ DA ಹೆಚ್ಚಳ ಮಾಡಲಿದೆ. ಸೋಮವಾರ ಅಥವಾ ಮಂಗಳವಾರ, ಸೋಮವಾರ ತಪ್ಪಿದ್ರೆ ಮಂಗಳವಾರ ಮುಖ್ಯಮಂತ್ರಿಗಳು, ಯಾಕಂದ್ರೆ ಹಣಕಾಸು ಸಚಿವರು ಅವರಾಗಿರ್ತಾರೆ, ಹಾಗೂ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಭೇಟಿಯಾಗಿರುವಂತಹ ರಾಜ್ಯದ ಮಾನ್ಯ ಷಡಾಕ್ಷರಿ ಅವರು ಮಹತ್ವದ ಮಾಹಿತಿಯನ್ನು, ಬಿಗ್ ಅಪ್ಡೇಟ್ ಅನ್ನು ತಂದಿದ್ದಾರೆ. ನಾನು ಹೇಳಿದ್ನಲ್ಲ ಆವಾಗಲೇ, ಈ ಎಲ್ಲ ರೀತಿಯಂಥ ಬೆಳವಣಿಗೆಗಳು ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಯಾವುದೇ ಒಂದು ಏನು ಇಲ್ಲಿ ಸ್ಫೂರ್ತಿಯ ಒಂದು ಮಹತ್ವದ ಒಂದು ಏನೋ ಎಲ್ಲ ರೀತಿಯಂಥ ಹೋಪ್ ಇಟ್ಕೊಳ್ಳುವಂಥದ್ದು. ಯಾಕಂದ್ರೆ ಮುಂದಿನ ಒಂದು ತಿಂಗಳು ಹೋದ್ರೆ ಮತ್ತೆ ಜನವರಿ DA ಬಂದ್ಬಿಡುತ್ತೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ 6 ತಿಂಗಳ ಕಾಲ ತುಟ್ಟಿ ಭತ್ತೆ ಸಿಗೋದಿಲ್ಲ ಅಂತ ಎಲ್ಲ ಒಂದು ಕಡೆ ನೌಕರರು, ಸರ್ಕಾರಿ ನೌಕರರು ಇಲ್ಲಿ ಭಯ ಬೀಳ್ತಾ ಇದ್ರು. ಎಲ್ಲ ಯಾವುದೇ ರೀತಿಯಂತ ಒಂದು ಭಯ ಬೀಳುವಂತ ಕೆಲಸ ಬೇಡ. ರಾಜ್ಯದಲ್ಲಿ ನುಡಿದಂತೆ ನಡೆಯುತ್ತೇನೆ, ರಾಜ್ಯ ಸರ್ಕಾರ ನೌಕರರ ಕೈ ಬಿಡೋದಿಲ್ಲ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ, ನೀವು ನಮ್ಮ ಜೊತೆಯಲ್ಲಿರಿ ಅಂತ ಮಾನ್ಯ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ನೌಕರರಿಗೆ ಸಿಹಿ ಸುದ್ದಿ ದೊರೆಯಲ್ಲಿ ಅತ್ಯಂತ 2ನೇ ಮಾತಿಲ್ಲ. ನೀವು ನೋಡ್ತಾ ಇದ್ರೆ ಬಿಗ್ ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಏರಿಕೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಾಸಿಟಿವ್ ಆಗಿದ್ದು, ರಾಜ್ಯದಲ್ಲಿ ನೌಕರರಿಗೆ ಸೋಮವಾರ ತಪ್ಪಿದ್ರೆ ಯಾವುದೇ ರೀತಿ ಅಂತ ಮಿಸ್ ಆಗೋದಿಲ್ಲ. ಮಂಗಳವಾರ ಈ ಕುರಿತು ಸರ್ಕಾರ ಆದೇಶ ಪ್ರಕಟಿಸಲಿದೆ. ಅದು ಅಧಿಕೃತವಾದಂತಹ ಆದೇಶ. ಮಾಹಿತಿಯನ್ನು, ಮಹತ್ವದ ಮಾಹಿತಿಯನ್ನು ನೀವು ನೋಡಿದ್ರೆ ನಿಮಗೆ ಮಾಹಿತಿ ಅರ್ಥವಾಗುತ್ತೆ. ಎಷ್ಟು ಪರ್ಸೆಂಟೇಜಷ್ಟು ತುಟ್ಟಿ ಭತ್ತೆ ನೀಡೋದಕ್ಕೆ ಏನು ಷಡಾಕ್ಷರಿ ಅವರು ಕೋರಿದ್ದಾರೆ ಎಂಬುದರ ಬಗ್ಗೆ ನಿಮಗೆ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇರಬಹುದು. ಆ ಪ್ರಶ್ನೆಗಳನ್ನು ಸಹ ನಾವು ಉತ್ತರವನ್ನು ತೆಗೆದುಕೊಂಡು ಬಂದಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗಿದ್ದ ಷಡಾಕ್ಷರಿ ಅವರು ರಾಜ್ಯದ ನೌಕರರಿಗೆ ಕೇಂದ್ರ ಮಾದರಿಯಲ್ಲಿ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಿ ಯಾವುದೇ ರೀತಿ ಅದರಲ್ಲಿ ಕಡತ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ನಗದು ರೂಪದಲ್ಲಿ ಆ ಒಂದು ಏನು 4 ತಿಂಗಳ ಅರಿಯರ್ಸ್ ಆಗಿರ್ಬೋದು, ನವೆಂಬರ್ನಲ್ಲಿ ಏನು ಇದೇ ತಿಂಗಳಿನಲ್ಲಿನೇ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಆದೇಶ, ಸರ್ಕಾರಿ ಆದೇಶ ಮಾತ್ರ ಹೊರಡಿಸಿದರೆ ನಾವು ನಂಬ್ತೀವಿ, ಇಲ್ಲಾಂದ್ರೆ ರಾಜ್ಯ ಸರ್ಕಾರಿ ನೌಕರರ ಸಹನೆ ಕಟ್ಟೆ ಹೊಡೆಯುವಂಥ ಕೆಲಸ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಷಡಾಕ್ಷರಿ ಅವರು. ನೋಡ್ತಾ ಇದ್ದೀರಾ, ಒಂದು ಕಡೆ ಷಡಾಕ್ಷರಿ ಅವರು, ಇನ್ನೊಂದು ಕಡೆ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು. ಇಲ್ಲಿ ಸಾಂದರ್ಭಿಕ ಚಿತ್ರದಲ್ಲಿ ಮಹತ್ವದ ಒಂದು ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಬಹಳಷ್ಟು ಅಸ್ಮರಣೀಯ ಚಿತ್ರವಾಗಿದೆ. ರಾಜ್ಯ ಸರ್ಕಾರಿ ನೌಕರರಿಗೆ ಸಂಘದ ಒಂದು ಅಭಿಮಾನದ ಇಲ್ಲಿ ಒಂದು ಇಲ್ಲಿ ಮಹತ್ವದ ಚಿತ್ರವನ್ನು ನೋಡ್ತಾ ಇದ್ದೀರಾ. ಜೊತೆಗೆ ನಾವು ಈ ಮಾಹಿತಿಯನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ರೆ ನೋಡ್ತಾ ಇದ್ದೀರಾ ಮಹತ್ವದ ಮಾಹಿತಿ ಏನಿದೆ ಅಂದ್ರೆ, ಈ ಕುರಿತು ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು CS ಷಡಾಕ್ಷರಿ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೌದು, ನಾನು ನಿಮ್ಗೆ ತೋರಿಸ್ತಾ ಇರೋದೇ ಅದನ್ನೇ. ಏನಿದೆ ಮಾಹಿತಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿರುವಂತಹ ಮಾಹಿತಿ ಏನಿದೆ, ರಾಜ್ಯ ಸರ್ಕಾರಿ ನೌಕರ ಸಂಘ ಹಂಚಿರುವಂಥ ಮಹತ್ವದ ಮಾಹಿತಿಯ ನೀವು ಪ್ರತಿಯನ್ನು ನೋಡಬೇಕಾದ್ರೆ ಇಲ್ಲಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಮಾಹಿತಿಯನ್ನು ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಹಿತಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ, ಯಾಕಂದರೆ ಡಿಲೇ ಆಗಿರುವಂಥ ತುಟ್ಟಿ ಭತ್ತೆಗೆ ಸಂಬಂಧಿಸಿದಂತೆ ನೌಕರರಲ್ಲಿ ಆಕ್ರೋಶವಿದೆ. ಆ ಆಕ್ರೋಶವನ್ನು ಏನೋ ಸಂಪೂರ್ಣವಾಗಿ ಅದನ್ನು ಸಮಾಧಾನ ಮಾಡುವ ಸಲುವಾಗಿ CS ಷಡಾಕ್ಷರಿ ಅವರು ಮಹತ್ವದ ಒಂದು ಮಾಹಿತಿಯನ್ನು, ಬಿಗ್ ಅಪ್ಡೇಟ್ ನೀಡಿದ್ದಾರೆ. ಆ ಮಾಹಿತಿಯ ಒಂದು ಪ್ರತಿಯನ್ನು ನಿಮಗೆ ನಾನು ತೋರಿಸ್ತೀನಿ, ದಯವಿಟ್ಟು ಮಾಹಿತಿಯನ್ನು ನೋಡ್ತಾ ಇರಿ. ಇಲ್ಲಿ ನೋಡ್ತಾ ಇದ್ದೀರಾ ಮಹತ್ವದ ಒಂದು ಪತ್ರವನ್ನು ಇಲ್ಲಿ ಬಿಡುಗಡೆಗೊಳಿಸಲಾಗಿದೆ. ರಾಜ್ಯದಲ್ಲಿ CS ಷಡಾಕ್ಷರಿ ಅವರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು. ಆತ್ಮೀಯ ಸರ್ಕಾರಿ ನೌಕರರೇ, ಷಡಾಕ್ಷರಿ ಅವರು ಹೇಳ್ತಾ ಇರುವಂತಹ ಸ್ಟೇಟ್ಮೆಂಟು ರಾಜ್ಯ ಸರ್ಕಾರಿ ನೌಕರರನ್ನು ಕುರಿತು ಮಾತನಾಡಿದ್ದಾರೆ. ಆತ್ಮೀಯ ಸರ್ಕಾರಿ ನೌಕರರೇ, ಒಂದು ಇಲ್ಲಿ ಕೇಂದ್ರ ಸರ್ಕಾರದ ಆದೇಶದಂತೆ ರಾಜ್ಯದಲ್ಲಿ ಬಾಕಿ ಇರುವಂತಹ ತುಟ್ಟಿ ಭತ್ತೆ ಆದೇಶದ ಕಡಿತ ಸರ್ಕಾರದಲ್ಲಿ ಅನುಮೋದನೆಗೆ ಬಾಕಿ ಇದೆ. ಷಡಾಕ್ಷರಿ ಅವರು ಹೇಳ್ತಾ ಇದ್ದಾರೆ, ತಿಳ್ಕೊಳ್ಳಿ. ಇಲ್ಲಿ ಬಾಕಿ ಇರುವಂಥ ಈ ಒಂದು ಆದೇಶವನ್ನು ಸೋಮವಾರ ತಪ್ಪಿದಲ್ಲಿ ಮಂಗಳವಾರ ಸರ್ಕಾರ ಆದೇಶ ಸಂಪೂರ್ಣವಾಗಿ ಪ್ರಕಟ ಮಾಡಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಸಂಬಂಧಿಸಿದಂತೆ ಮಹತ್ವದ ಬಿಗ್ ಅಪ್ಡೇಟ್ ನೀಡಿದ್ದಾರೆ ಅಂತ